ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಗಣೇಶ ಚತುರ್ಥಿ ವಿಶೇಷ ಗಣೇಶಿಂಗ್ ತುಂಬ ಇಷ್ಟ ಆದಂಥ ಕರಿಗಡುಬು ಅಥವಾ ಹೂರಣದ ಕಡುಬು ಹೇಗೆ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯೂಶಲಿ ಕಡುಬು ಶೆಕೆಂಡಲ್ಲಿ ಬೇಯಿಸಿ ಮಾಡ್ತಾರೆ ಬಟ್ ಇದು ಫ್ರೈಡ್ ಕಡುಬು ಅಥವಾ ಕರಿಗಡುಬು ಅಂತ ಹೇಳ್ಬೋದು ಗಣೇಶಿಂಗ್ ತುಂಬ ಇಷ್ಟವಾದ ನೈವೇದ್ಯ ಸೊ ದಿನ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ಬೌಲ್ನಲ್ಲಿ ಕಾಲು ಕೆ ಜಿ ಅಷ್ಟು ಅಂದರೆ ಇನ್ನೂರ ಐದು ಗ್ರಾಮ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಬೇಳೆನ ನಾಲ್ಕೈದು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಕುದೀತಾರಂಥ ನೀರಿನ ಒಟ್ಟಿಗೆ ಸೇರಿಸ್ಕೋಬೇಕು ಸೊ ಬೇಳೆ ಚೆನ್ನಾಗಿ ಬೇಯಬೇಕು ಇನ್ ಕೇಸ್ ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ಅಂದರೆ ಆದಷ್ಟು ನಿಗವಾಗಿ ನೋಡಿಕೊಂಡು ಮಾಡಬೇಕು ಅಂತ ಹೇಳ್ಬೋದು ಬಿಕಾಸ್ ಯಾಕಂದರೆ ಫುಲ್ಲು ಬೆಂದೋದ್ರೆ ಅಷ್ಟು ರುಚಿ ಇರೋದಿಲ್ಲ ಅದಕ್ಕೋಸ್ಕರ ಸೊ ತೊಗರಿಬೇಳೆ ಬೇಯೋಷ್ಟರಲ್ಲಿ ನಾವು ಕ ಕಣಕ ರೆಡಿ ಮಾಡ್ಕೋಬೋದು ಅಥವಾ ಹಿಟ್ಟು ಕಲಿಸ್ಕೋಬೋದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಎರಡು ಮೂರು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಡ್ರೈ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಮೈದಾ ಮತ್ತು ಚಿರೋಟಿ ಕ್ವಾಂಟಿಟಿನ ಆಲ್ಟರ್ನೇಟ್ ಮಾಡ್ಕೋಬೋದು ಅಂದರೆ ಚಿರೋಟಿ ರವೆ ಕಡಿಮೆ ಹಾಕಿ ಮೈದಾ ಜಾಸ್ತಿ ಕೂಡ ಹಾಕೋಬೋದು ಸೊ ಇವಾಗ ಇದಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋತಾ ಇದ್ದೀನಿ ಸೊ ಇದು ಚೆನ್ನಾಗಿ ನೆಂದರೆ ನಮಗೆ ಲಟ್ಸೋದಕ್ಕೆ ತುಂಬ ಈಸಿ ಆಗುತ್ತೆ ಜೊತೆಗೆ ಗರ್ಗರಿಯಾಗಿ ಕೂಡ ಬರುತ್ತೆ ಕರ್ಗಡ್ಬು ಅಂತ ಹೇಳ್ಬೋದು ಸೊ ಇವಾಗ ನೋಡಿ ನಾನು ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗೆ ಕಲಸಿದ್ದೀನಿ ಅದು ನೆಂದ ಮೇಲೆ ಗಟ್ಟಿ ಬರುತ್ತೆ ಸೊ ಇವಾಗ ನೋಡಿ ಬೇಳೆ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ನೊರೆ ಜಾಸ್ತಿ ಬರುತ್ತೆ ಸೊ ನಮಗೆ ಯಾವ ಥರ ಬೆಂದಿದೆ ಅಂತ ಗೊತ್ತಾಗತ್ತೆ ಅಂದರೆ ಬೇಳೆನಲ್ಲೆಲ್ಲ ಮಧ್ಯ ಮಧ್ಯ ಬಿಳಿಬಿಳಿ ಡಾಟ್ಸ್ಗಳಿರುತ್ತೆ ಬಿಳಿ ಕಲರ್ ಡಾಟ್ಸ್ ಫಾರ್ಮ್ ಆಗಿರುತ್ತೆ ಬೆಂದು ಮಧ್ಯಭಾಗ ಮಾತ್ರ ಹಾಗೆ ಇರುತ್ತೆ ಸೊ ಡಾಟ್ಸ್ ಫುಲ್ಲು ಕ್ಲಿಯರ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಸೊ ದಟ್ ಬೇಳೆ ಹದವಾಗಿ ಬೆಂದಿದೆ ಅಂತ ನಾವು ತಿಳ್ಕೊಬೋದು ಸೊ ಇವಾಗ ನೋಡಿ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಬೆಂದ ಮೇಲೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಬೇಳೆಯಲ್ಲಿರೋವಂಥ ಸ್ವಲ್ಪ ಸ್ಟಾರ್ಚ್ ಅಥವಾ ಗಂಜಿ ಅಂಶ ಬಿಟ್ಕೊಂಡಿದೆ ಅಂತ ಹೇಳ್ಬೋದು ಸೊ ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅಂಥದ್ದು ಅದಕ್ಕೆ ಅದೇ ಕಪ್ನಲ್ಲಿ ಕಾಲು ಕಪ್ಪಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಇದೇ ಥರ ಪಾಕ ಬೇಕು ಅಂತ ಇಲ್ಲ ಜಸ್ಟು ಒಟ್ಟಿಗೆ ಬೆಲ್ಲ ಕರಗಿದ್ರೆ ಸಾಕು ಸೊ ನೋಡಿ ಇವಾಗ ಕರಗಿದೆ ಇದಕ್ಕೆ ನಾನು ಬೇಯಿಸಿ ಬಸ್ತಿ ಇಟ್ಕೊಂಡಿರೋಂಥ ಬೇಳೆನ ಯೂಸ್ ಮಾಡಿದ್ದೀನಿ ಬೇಳೆ ಕಟ್ಟನ್ನ ನೀವು ಸಾಂಬಾರಿಗೆಲ್ಲ ಬಳಸ್ಕೋಬೋದು ನಾನು ಕಾಲು ಕೆ ಜಿ ಬೇಳೆಗೆ ಒಂದು ತೆಂಗಿನಕಾಯಿನ ಸಣ್ಣಕ್ಕೆ ತುರಿದು ಹಾಕ್ಕೊಂಡಿದ್ದೀನಿ ಸೊ ಬೆಲ್ಲದ ಒಟ್ಟಿಗೆ ಬೇಳೆ ತೆಂಗಿನ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬೆಲ್ಲದ ಪಾಕ ಬೇಳೆನ ಹೀರ್ಕೋಬೇಕು ಅಥವಾ ಬೇಳೆ ಬೆಲ್ಲದ ಪಾಕನೇ ಹೀರ್ಕೋಬೇಕು ಸೊ ನೋಡಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಏಲಕ್ಕಿ ಇದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಸ್ವಲ್ಪ ಅದು ಬೆಚ್ಚಗಿದೆ ಅನ್ನೋವಾಗ ನೀವು ಮಿಕ್ಸಿ ಜಾರ್ಗೆ ಹಾಕಿ ಒಬ್ಬಟ್ಟಿನ ಹೂಣ ಯಾವ ಥರ ರುಬ್ಕೋತೀರ ಅದೇ ಥರ ರುಬ್ಕೊಳ್ಳಿ ಇದೇ ಹೂರ್ಣದಲ್ಲಿ ಒಬ್ಬಟ್ಟು ಕೂಡ ಮಾಡ್ಬೋದು ಕರಿಗಡ್ಬು ಕೂಡ ಮಾಡ್ಕೋಬೋದು ಸೊ ನೋಡಿ ಹೂರ್ಣ ರೆಡಿ ಇದೆ ಹಾಗೆ ನಾವು ಕಲಸಿಟ್ಟಿರುವಂಥ ಕಣಗ ಕೂಡ ರೆಡಿ ಇದೆ ಅಂತ ಹೇಳ್ಬೋದು ಸೊ ಇವಾಗ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಪೂರಿ ಆಕಾರಕ್ಕೆ ಲಟ್ಟಿಸ್ಕೋಬೇಕು ಆಗಿ ಮನೆಯಲ್ಲೆಲ್ಲ ಯಾವ ಥರ ಚಪಾತಿ ಪೂರಿ ಲಟ್ಟಿಸ್ಕೋತೀವೋ ಅದೇ ಥರ ಸ್ವಲ್ಪ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೋಬೇಕಾಗತ್ತೆ ನೀವು ಒಂದು ಸಾರಿ ಐದೈದು ಆರು ಆರು ರೆಡಿ ಮಾಡಿಕೊಂಡು ನೀವು ಆ ಕರ್ಗಡ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಹಾಗೆ ಇದು ಒಂದು ಏನು ಮೇಯ್ನ್ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ಎಣ್ಣೆಗೆ ಹಾಕ್ತಾಗ ಸ್ವಲ್ಪ ಕಪ್ ಕಪ್ಪುಗಾಗತ್ತೆ ಯಾಕಂದರೆ ಬೇಳೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಸ್ವಲ್ಪನಾದರೂ ಆಚೆ ಟಚ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಕಪ್ಪಾಗುತ್ತೆ ನಾನು ನಿಮ್ಮ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ಆಗಿ ಇದ್ರದ್ದು ಮೇನ್ ಡ್ರಾಬ್ಯಾಕ್ ಅಂದರೆ ಅದೇನೇ ಕಪ್ ಕಪ್ಪಾಗತ್ತೆ ಅಷ್ಟೇ ಸೊ ನೀವು ಆದಷ್ಟು ಹೂರ್ಣನ ಮೇಲ್ಭಾಗಕ್ಕೆ ಟಚ್ ಮಾಡದೇ ಇರೋ ಥರ ಮಾಡ್ರೆ ಕಪ್ಪಾಗೋದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಸೊ ನೋಡಿ ಇವಾಗ ನಾನು ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ಕರ್ಜಿಕಾಯಿ ಮೌಲ್ಡ್ಗಳು ಸಿಗುತ್ತೆ ಒಂದು ಹತ್ತು ಹದಿನೈದು ರೂಪಾಯಿಗೆ ಸೊ ಕರ್ಜಿಕಾಯಿ ಮೌಲ್ಡ್ ಮೇಲೆ ನಾನು ಪೂರಿನ ಹಾಕೊಂಡಿದ್ದೀನಿ ಇದ್ರ ಮಧ್ಯಭಾಗಕ್ಕೆ ಹೂರ್ಣ ಕೂಡ ಇಟ್ಕೊಂಡು ಆಚೆ ಕಡೆ ಇರುವಂಥ ಎಕ್ಸ್ಟ್ರಾ ಲೇಯರ್ ಏನಿರುತ್ತೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡೋಕೆ ಹೋಗ್ಬೇಡಿ ಲೈಟಾಗಿ ಪ್ರೆಸ್ ಮಾಡಿದ್ರೇ ಆಗೋಗುತ್ತೆ ಸೊ ಇವಾಗ ನೋಡಿ ಕರಿಗಡುಬು ರೆಡಿ ಇದೆ ಸೊ ಇದನ್ನು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಹೂರ್ಣದ ಕಡುಬು ಅಂತ ಕೂಡ ಹೇಳ್ತಾರೆ ಗಣೇಶ ಚತುರ್ಥಿಲಿ ನಮ್ಮ ಕಡೆ ಅಂದರೆ ಮೈಸೂರು ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇವಾಗ ನೋಡಿ ಎಣ್ಣೆ ಡೀಪ್ ಫ್ರೈಗೆ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದೊಂದೇ ಕರಿಗಡುಬುಗಳನ್ನ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಕ್ರಿಸ್ಪ್ ಆದ್ರೂ ಸ್ವಲ್ಪ ಇದು ತಣ್ಣಗಾದಮೇಲೆ ಸಾಫ್ಟಾಗೆ ಬರುತ್ತೆ ಯಾಕಂದರೆ ಒಳಗಡೆ ಬೆಳೆ ಹೂರ್ಣ ಇರೋದ್ರಿಂದ ಸ್ವಲ್ಪ ಸಾಫ್ಟೇ ಆಗುತ್ತೆ ಅಂತ ಹೇಳ್ಬೋದು ನೀವು ಎಷ್ಟೇ ಕ್ರಿಸ್ಪಿಯಾಗಿ ಮಾಡಿದ್ರು ಸಾಫ್ಟ್ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ಇನ್ ಕೇಸ್ ನೀವು ಔಟರ್ ಲೇಯರ್ನ ಹೂರ್ಣದ ಜೊತೆ ಟಚ್ ಮಾಡಿದ್ದೀರ ಅಂದರೆ ಈ ಥರ ಸ್ವಲ್ಪ ಸ್ವಲ್ಪ ಕಪ್ಪಗಾಗತ್ತೆ ತೊಂದರೆ ಇಲ್ಲ ರುಚಿ ಏನು ಕೆಡಲ್ಲ ಬಟ್ ರುಚಿ ಸೇಮ್ ಇರುತ್ತೆ ಒಳಗಡೆ ಲೇಯರ್ ಸ್ವಲ್ಪ ಕಪ್ಪಾಗತ್ತೆ ಅಷ್ಟೇ ಹೊರತು ಬೇರೆ ಏನೂ ಚೇಂಜಸ್ ಇರಲ್ಲ ಸೊ ಇವಾಗ ನೋಡಿ ಇದನ್ನು ಸ್ವಲ್ಪ ಹೊತ್ತು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆನಲ್ಲಿ ಕರೆದ್ರೆ ಬಿಸಿ ಬಿಸಿ ಆದ ಕರಿಗಡುಬು ಅಥವಾ ಹೂರ್ಣದ ಕಡುಬು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಕಾಯಿ ಹಾಲು ಕೂಡ ಮಾಡ್ಕೊಂಡು ತಿಂತಾರೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ